ಕರ್ನಾಟಕದಲ್ಲಿ ಮಾಡಿರ್ತಕ್ಕಂಥ ಸಾಧನೆಗಳನ್ನು ನಾವು ಮಾಡಿದ್ದು. ಅದು ತೆಲಂಗಾಣ ವೋಟರ್ಸ್ನ ಇನ್ಫ್ಲೂಯೆನ್ಸ್ ಮಾಡ್ತಾರೆ ಅಂತ ಮಾಡ್ತಾರೆ ಅಂತ ಅನ್ಕೊಂಡಿಲ್ಲ. ಬಟ್ ಎಲೆಕ್ಷನ್ ಕಮಿಷನ್ ಅವರು ಹೇಳಿದ್ದೇವೆ, ನಿಲ್ಲಿಸಿದ್ದೀವಿ ಅಷ್ಟೇ. ನಿಗಮಂಡಳಿ ವಿಚಾರಕ್ಕೆ ಪರಮೇಶ್ವರ್ ಅವರು ಒಂದಷ್ಟು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಸರ್ ಇವತ್ತು ಇಲ್ಲಿ ಬೈಕ್ ನನ್ನ ಅಭಿಪ್ರಾಯವನ್ನು ಪಡ್ಕೊಂಡಿಲ್ಲ. ಪರಮೇಶ್ವರ್ ಅಷ್ಟೇ ಅಲ್ಲ, ಯಾರ ಅಭಿಪ್ರಾಯನೂ ಕೂಡ ಪಡೆದಿಲ್ಲ, ಯಾರ ಅಭಿಪ್ರಾಯನೂ ಕೂಡ ಪಡೆದಿಲ್ಲ. ಇನ್ನೂ ಪ್ರಿಲಿಮಿನರಿ ಸ್ಟೇಜ್ ನಲ್ಲಿ ಇದೆ. ಅಂದ್ರೆ ಏಕಪಕ್ಷೀಯ ನಿರ್ಧಾರ ತಗೊಂಡಿದ್ದಾರೆ ಸಿಎಂ ಡಿ ಸಿಎಂ ಅನ್ನು. ಏಕಪಕ್ಷೀಯ ಅಂತ ನೀನೇ ಉಪಯೋಗಿಸಿದ್ರೆ ಅವ್ರು ಹೇಳಿದ್ರ ಹಂಗಂತ ಆ ಪದ ಉಪಯೋಗಿಸಿದ್ರ ಆ ರೀತಿ ಬೇಡಯ್ಯ, ಆ ಪದ ಉಪಯೋಗಿಸಿದ್ರ ನಮ್ಮ ಅಭಿಪ್ರಾಯ ಪಡ್ಕೊಬೇಕು. ನಾ ಯಾರು ಅಭಿಪ್ರಾಯ ಪಡ್ಕೊಂಡಿಲ್ಲ ಅಂದ್ಮೇಲೆ ಕೇಳಪ್ಪ, ಇಲ್ಲಿ ಯಾರ ಅಭಿಪ್ರಾಯನೂ ಪಡೆದಿಲ್ಲ, ಇನ್ನು ಪ್ರಿಲಿಮಿನರಿ ಸ್ಟೇಜ್ ನಲ್ಲಿದೆ, ಗೊತ್ತಾಯ್ತಾ, ಇನ್ನು ಫೈನಲ್ ಆಗಿಲ್ಲ ಅದಿಷ್ಟು, ಗೊತ್ತಾಯ್ತೇನಪ್ಪ. ಅದರಿಂದ ಈಗ ನಾನು ಅದ್ರ ಬಗ್ಗೆ ಕಾಮೆಂಟ್ ಮಾಡೋದು ಸರಿ ಇಲ್ಲ. ಯಾರು ಯಾರು ಪಾಪ ಕೋರ್ಟ್ಗೆ ಹೋಗಕ್ಕೆ ಬೇಡ ಅಂತ ನಾವು ಯಾರು ಹೇಳೋರು? ಸಿ ಕೋರ್ಟ್ಗೆ ಹೋಗೋದು, ಚಾಲೆಂಜ್ ಮಾಡೋದು, ಲಾಯರ್ಗಳು ಇಟ್ಕೊಂಡು ಫೈಟ್ ಮಾಡೋದು, ಇವೆಲ್ಲ ಅವ್ರ ಹಕ್ಕುಗಳು, ನಾವು ಯಾಕೆ ಬೇಡ ಅಂತ ಹೇಳ್ತೀವಿ? ಕೋರ್ಟಲ್ಲಿ ಅಂತಿಮವಾಗಿ ತೀರ್ಮಾನ ಮಾಡೋರು ಯಾರು? ಕೋರ್ಟ್ ಅಲ್ವಾ? ವೆದರ್ ಇಟ್ ಇಸ್ ಲೀಗಲ್ ಆರ್ ಇಲ್ಲೀಗಲ್ ಅಂತ ನಾವು ಇಲ್ಲೀಗಲ್ ಸ್ಯಾಂಕ್ಷನ್ ಕೊಟ್ಟಿರೋದು ಇಲ್ಲೀಗಲ್ ಅಂತ ತೀರ್ಮಾನ ಮಾಡಿದ್ವಿ, ಕೋರ್ಟ್ನವರು ವಾಪಸ್ ತಗೊಂಡಿದ್ದೀವಿ, ಆಮೇಲೆ ಸರ್ಕಾರ ಅದರಿಂದ ಅವ್ರು ಹೋಗಲಿ ಚಾಲೆಂಜ್ ಮಾಡಿ. ಎಲ್ಲ ನೀನೇ ಹುಟ್ಟಿಸ್ಕೊಂಡು ಕೇಳ್ತೀಯ ಬಿಡಪ್ಪ. ಏನ್ ಕೆಂಪಣ್ಣ, ನಾನು ನೋಡಿಲ್ಲ, ನೋಡದೆ ರಿಯಾಕ್ಟ್ ಮಾಡಕ್ ಆಗಲ್ಲ, ಗೊತ್ತಾಯ್ತಾ? ಯಾವ ಕಾಂಟೆಕ್ಸ್ಟ್ ಅಲ್ಲಿ ಮಾಡಿದ್ದಾರೆ ಏನು ಅಂತ ಗೊತ್ತಾಗಬೇಕಲ್ಲ ತಮ್ಮ. ಗುಣಮಟ್ಟದ ಹಾಲು ಪೂರೈಕೆ ಆಗ್ತಿಲ್ಲ ಅಂತ ಒಂದಷ್ಟು ಆರೋಪ ಬರ್ತಾ ಇದೆ. ಯಾರು ಖಾಸಗಿ ಅದನ್ನು ಪರೀಕ್ಷೆ ಮಾಡಿಸಿದರೆ ನಂದಿನಿ ಹೊರತುಪಡಿಸಿ ಬೇರೆ ಬೇರೆ ಖಾಸಗಿ ಗುಣಮಟ್ಟದ ಹಾಲು ಪೂರೈಕೆ ಆಗ್ತಿಲ್ಲ ಅಂತ ಯಾರು ಹೇಳ್ತಾ ಇರೋದು? ನಾವು ಗುಣಮಟ್ಟದ ಹಾಲನ್ನು ಕೊಡ್ತಾ ಇದ್ದೀವಿ, ಗೊತ್ತಾಯ್ತಾ? KMFO ನಂದಿನಿ ಹಾಲನ್ನು ಗುಣಮಟ್ಟದ ಹಾಲನ್ನು ಕೊಡ್ತಾ ಇದ್ದೀವಿ.